ಅಮಿತ್ ಶಾ ಅಂಗೂ ನಾನು ಕೇಳ್ತೀನಿ ನಿಮ್ಮ ಮಗನಿಗೆ ಬಿಸಿಸಿಐ ಸೆಕ್ರೆಟರಿ ಪೋಸ್ಟಿಗೆ ರಾಜೀನಾಮೆ ಕೊಡಿಸ್ಬಿಡಿ ಸ್ವಾಮಿ ಅಗ್ನಿಪಥಲ್ ಜಾಯಿನ್ ಮಾಡಿಸ್ಬಿಡಿ ಬಹಳ ಒಳ್ಳೆ ತಾನೆ ನೀವು ಇದನ್ನ ಬಹಳ ಒಳ್ಳೆ ಸ್ಕೀಮ್ ಅಂತ ನೀವು ಇದನ್ನ ಪ್ರಚಾರ ಮಾಡ್ತಾ ಇದ್ದೀರಾ ಎಲ್ಲ ಬಿಜೆಪಿ ಲೀಡರ್ ಮಕ್ಕಳನ್ನ ಎಲ್ಲ ಕಡೆ ಕೆಲಸಕ್ಕೆ ರಾಜೀನಾಮೆ ಕೊಡಿಸ್ಬಿಟ್ಟು ಅಗ್ನಿಪಥಕ್ಕೆ ಸೇರಿಸಿ 4 ವರ್ಷಕ್ಕೆ ಯಾಕೆ ಸೇರಿಸಲ್ಲ ಬೇರೆಯವರ ಮಕ್ಕಳನ್ನ ಅಂತ ಜೀವನದಲ್ಲಿ ಯುವಕರ ಬಾಳಲ್ಲಿ ಆಟ ಆಡೋದನ್ನ ಬಿಡಿ ನೀವು ಈ ದೇಶದ ಯುವಕರಿಗೆ ನೀವು ಆಟ ಅವರ ಬಾಳಲ್ಲಿ ಆಟ ಆಡೋದು ಬಿಡಬೇಕು ನೀವೇನೆ ತಾನೆ ಈ ದೇಶದಲ್ಲಿ ಅಚ್ಚೆ ದಿನ ಬರುತ್ತೆ ಅಂತ ಹೇಳಿದ್ರು 2 ಕೋಟಿ ಉದ್ಯೋಗ ಸೃಷ್ಟಿಸ್ತೀವಿ ಅಂತ ಹೇಳಿದವರು ನೀವೇ ತಾನೆ 8 ವರ್ಷ ಆಯ್ತು ಎಲ್ಲರ ಉದ್ಯೋಗ ಕೊಟ್ರ ಇವರು ಆ ಇವರತ್ರ ಯಾವದೇ ರೀತಿಯಾದಂತ ಉದ್ಯೋಗ ಇಲ್ಲ ಅಮಿತ್ ಶಾ ಮಗ ಜೈಶಾ 50,000 ಹಾಕಿ 80 ಕೋಟಿಯನ್ನ ಸಂಪಾದನೆ ಮಾಡುವಂತ ಸ್ಕೀಮ್ನ ಕೊಟ್ಬಿಡಿ ಈ ಅಗ್ನಿಪಥ ಸ್ಕೀಮ್ ತೆಗೆದುಬಿಡಿ ಎಲ್ಲರೂ ಸಹ ನಾವು ಸಹ ಈ ಕಾರ್ಯಕರ್ತರು ಯಾರೇ ಆಗಲಿ ಇಡಿ ರಾಜ್ಯದ ಜನ 50,000 ಹಾಕ್ಬಿಟ್ಟು 80 ಕೋಟಿ ಸಂಪಾದನೆಯನ್ನ ಮಾಡ್ತೀವಿ ಆ ಸ್ಕೀಮ್ ಕೊಡಿ ಅದು ಮಾತ್ರ ಬಿಜೆಪಿ ಲೀಡರ್ ಮಕ್ಕಳಿಗೆ ಮಾತ್ರ ಸಾಮಾನ್ಯರು ರೈತರ ಮಕ್ಕಳು ದೇಶ ಸೇವೆ ಮಾಡೋರಿಗೆ 4 ವರ್ಷಕ್ಕೆ ನೀವು ಸೀಮಿತ ಮಾಡ್ತಾ ಇದ್ದೀರಾ ಹಾ ಏನು ಆಮೇಲೆ ಏನು ಪರಿಸ್ಥಿತಿ ಯಾವುದು ಗ್ಯಾರಂಟಿ ಇದೆ ನೀವು ಈಗಲೇ ಕುಣಿನಾರದವರೇ ನೆಲ ಡೊಂಕು ನೀವು ಈಗಲೇ ನಿಮ್ಮ ಕೈಯಲ್ಲಿ ನಿಜವಾಗ್ಲೂ ಖಾಲಿ ಇರೋ ಉದ್ದೇನ ಭರ್ತಿ ಮಾಡಕ ಆಗ್ತಾ ಇಲ್ಲ ನೀವು ಬಿಜೆಪಿ ರಾಜ್ಯ ಇರುವಂತ ಸ್ಟೇಟ್ ಗಳಲ್ಲಿ ದಯವಿಟ್ಟು ನೋಡಿ 10 ಬಾರಿ 15 ಬಾರಿ ಪೇಪರ್ ಲೀಕ್ ಆಗುತ್ತೆ ಸತತವಾಗಿ ತಂದೆ ತಾಯಿಗಳು ಮಕ್ಕಳನ್ನ ರೆಡಿ ಮಾಡಿ ಈ ಸರಿ ನಮ್ಮ ಮಗನಿಗೆ ಎಲ್ಲ ಒಂದು ರೀತಿ ಅವಕಾಶ ಆಗ್ತದೆ ಅವನಿಗೆ ಒಂದು ಉದ್ಯೋಗ ಸಿಗುತ್ತೆ ಅಂತ ಆಮೇಲೆ ಪೇಪರ್ ಲೀಕ್ ಮಾಡ್ತೀರಾ ಆಮೇಲೆ ಅದನ್ನ ನೋಟಿಫಿಕೇಶನ್ ಬಂದ್ ಮಾಡಿ ಯಾರಿಗೂ ಸಹ ಒಂದು ಇದು ಉದ್ಯೋಗ ಸಿಗಲ್ಲ ಆ ರೀತಿ ಎಲ್ಲಾ ರಾಜ್ಯದಲ್ಲೂ ಮಾಡ್ತಿದ್ದಾರೆ ಇವು ಗುಜರಾತ್ ಆಗಬಹುದು ಉತ್ತರ ಪ್ರದೇಶ ಎಲ್ಲ ನಾನು ಹೇಳ್ತಾ ಇಲ್ಲ ಇದು ಇದನ್ನ ಅವರು ಹೇಳ್ತಾ ಇರೋದು ಇವತ್ತು ದೇವೇಂದ್ರ ಯಾದವ್ ಏನು ಕಾರ್ಗಿಲ್ ಯುದ್ಧದಲ್ಲಿ ಏನು ಮೈನ್ ಒಬ್ಬರು ಆಫೀಸರ್ ಇದ್ದರು ಅವರು ಸಹ ಪ್ರೆಸ್ ಮೀಟ್ ಮಾಡಿ ಈ ಅಗ್ನಿಪಥ ವಿರುದ್ಧ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಇದು ನಿಜವಾಗ್ಲೂ ಇದು ಇಂಡಿಯನ್ ಆರ್ಮಿಗೆ ಇದು ನಿಜವಾಗ್ಲೂ ಸೂಕ್ತವಾಗಲ್ಲ ದಯವಿಟ್ಟು ಇದನ್ನ ವಾಪಸ್ ತೊಳಿ ಅಂತ ಇವರು ಎಲ್ಲ ಅಧಿಕಾರಿಗಳಿಗೆ ದಬಾವನ್ನ ಏರಿ ಅವ್ರ ಕೈಲಿ ಪ್ರೆಸ್ ಮೀಟ್ ಮಾಡೋದನ್ನ ಬಿಟ್ಟು ಪಾರ್ಲಿಮೆಂಟ್ ಯಾಕೆ ಇರೋದು ನಾನು ಕೇಳೋದಿಷ್ಟೇ ಈ 25 ಜನ ಇಲ್ಲಿಂದ ದಂಡಪಿಂಡಗಳು ಹೋಗಿದ್ದಾರೆ ಕರ್ನಾಟಕದಿಂದ ಜನ ಆರ್ಸಿ ಕಳಿಸಿದ್ದಾರೆ ಅವರು ಯಾವ ತರ ರಾಜ್ಯ ಬಗ್ಗೆ ಆಗಲಿ ಪ್ರತಿಯೊಂದು ಏನಾದರೂ ಮಾತಾಡಿದ್ದಾರಾ ಯಾವುದ್ರ ಬಗ್ಗೆನೂ ಮಾತಾಡಿಲ್ಲ ದಯವಿಟ್ಟು ಪಾರ್ಲಿಮೆಂಟು ಪಾಲಿಸಿ ಮೇಕಿಂಗು ನೀವು ಅಲ್ಲಿ ಚರ್ಚೆ ಮಾಡಿ ಸ್ಕೀಮ್ ತರಬೇಕು ಅಂದ್ರೆ ಅಲ್ಲಿ ಚರ್ಚೆ ಮಾಡಿ ನೀವು ಟೆಲಿವಿಷನ್ ಮುಂದೆ ತಗೊಬಂದ್ಬಿಟ್ಟು ಟೆಲಿವಿಷನ್ ಮುಂದೆ ವಾಪಸ್ ತಗೊಂಡೋಗೋದು ಬಿಟ್ಟು ಪಾರ್ಲಿಮೆಂಟಲ್ಲಿ ಆಲ್ ಪಾರ್ಟಿ ಜೊತೆ ಚರ್ಚಾ ಮಾಡಿ ಈ ಅಗ್ನಿಪಥನ ವಾಪಸ್ ತಗೊಳ್ಳಿ ಇಲ್ಲ ಅಂದ್ರೆ ರೈತರ ಮಸೂದೆ ನೀವೇನು ತಗೊಬಂದ್ರಿ 1 ವರ್ಷಗಳ ಕಾಲ ಸತತ ಹೋರಾಟ ಮಾಡಿ 700 ಜನರು ಏನು ಶಹೀದ್ ಆದರೂ ಜೀವವನ್ನು ತ್ಯಾಗ ಮಾಡಿದ್ರು ಆಗ ನೀವು ಕಾನೂನು ವಾಪಸ್ ತೊಳಕ್ಕೆ ಹೋಗಿದ್ರೆ ಈಗಾಗಲೇ ಎಷ್ಟು ಜನ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅದನ್ನೆಲ್ಲ ಗಮನಕ್ಕಿಟ್ಕೊಂಡು ಆದಷ್ಟು ಬೇಗ ಈ ಸ್ಕೀಮನ್ನು ವಾಪಸ್ ತೊಳಿ ಇಲ್ಲ ಅಂದರೆ ಕಾಂಗ್ರೆಸ್ ಪಕ್ಷ ಮತ್ತು ಯೂತ್ ಕಾಂಗ್ರೆಸ್ಸು ಸತತವಾಗಿ ಈ ಅಗ್ನಿಪಥ ವಿಚಾರವಾಗಿ ಕಾಶ್ಮೀರಿಂದ ಕನ್ಯಾಕುಮಾರಿವರೆಗೂ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ನಾವು ಹಮ್ಮಿಕೊತೀವಿ ಈ ಒಂದು ಕುಂಭಕರ್ಣ ಸರ್ಕಾರಕ್ಕೆ ಎಬ್ಬಿಸುವಂಥ ಕೆಲಸವನ್ನು ನಾವು ಮಾಡ್ತೀವಿ ಅಂತ ನಾನು ಹೇಳಿದ್ದೆ. ಥ್ಯಾಂಕ್ ಯು.